ಅಪ್ಪಂದೂರಲ್ಲಿ ಪಾಶಾ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ಒಳ್ಳೆಯವನಾಗಿದ್ದ. ಮಕ್ಕಳಿಗೆ ಅವನಂದ್ರೆ ತುಂಬಾ ಇಷ್ಟ. ಆ ಊರಲ್ಲಿ ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳ ಶಾಲೆ ತುಂಬಾ ದೂರದಲ್ಲಿತ್ತು. ಅದಕ್ಕೆ ಸರ್ಕಾರ ಮಕ್ಕಳಿಗಾಗಿ ಅಕ್ಕಪಕ್ಕದ ಹಳ್ಳಿಗಳಿಂದ ಬಸ್ ಬಿಟ್ಟಿತ್ತು. ಪ್ರತಿದಿನದಂತೆ ಅವನು ಜ್ಯೂಸ್ ಶಾಪ್ ಹೋದ. ಮತ್ತೆ ಕೇಳ್ದ, ನಮಸ್ತೆ ಕಾಶಿಯಣ್ಣ. ನಮಸ್ತೆ ಪಾಷಣ್ಣ, ಬನ್ನಿ. ತಾಜಾ ತಾಜಾ ಯಾವ ಜ್ಯೂಸ್ ಇದೆ? ಪೈನಾಪಲ್ ರೆಡಿ ಇದೆ. ಅಯ್ಯೋ, ಇದೇನಿದು? ದಿನಾಲು ಆ ಪೈನಾಪಲ್ ಕುಡಿಸ್ತೀಯ, ಬೇರೇನು ಮಾರಲ್ವಾ ನೀನು? ಅಯ್ಯೋ, ನಾನೇನ್ ಮಾಡ್ಲಿ, ಈ ಮಕ್ಕಳಿಗೆ ಪೈನಾಪಲ್ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ನಾನು ಅದನ್ನೇ ಮಾರ್ಬೇಕಲ್ವಾ? ಆಯ್ತು ಬಿಡಪ್ಪ, ಅದನ್ನೇ ಕೊಡು. ಆ ಸ್ಕೂಲಿನ ಹೆಡ್ ಮಾಸ್ಟರ್ ಮೂರ್ತಿ ಅವ್ರಿಗೆ ಪಾಷಾ ಅಂದ್ರೆ ತುಂಬಾ ಬೇಕಾದವನು. ಮೂರ್ತಿ ಒಂದಿನ ಮನೇಲಿ ಊಟ ಮಾಡ್ತಾ ಇದ್ರು. ಅವನ ಹೆಂಡತಿ ಸುಂದರಿ ಹೇಳಿದ್ಲು, ಇಲ್ಲಿ ಕೇಳಿ, ನೀವೇನೋ ಒಂದ್ ಕೆಲ್ಸ ಮಾಡ್ಬೇಕಾಗಿದೆ. ಅನ್ಕೊಂಡೆ ನಾನು, ನನ್ ಹೆಂಡತಿ ಈ ರೀತಿ ಮಾಡೋಳಲ್ಲ, ಯಾವಾಗ ನನಗ್ ಬೇಕಾಗಿರೋ ಅಡಿಗೆಗಳನ್ನೆಲ್ಲ ಮಾಡಿ ನನ್ ಮುಂದೆ ಇಟ್ಟಿದ್ದಾಳೋ, ನನಗ್ ಗೊತ್ತಿತ್ತು, ನನಗ್ ಭರವಸೆ ಇತ್ತು, ನನಗ್ ಏನೋ ಒಂದು ಕೆಲ್ಸ ಇದೆ ಅಂತ. ಆಹಾ, ಹೇಳು, ಶಾಪಿಂಗ್ ಬಿಲ್ ಎಷ್ಟುದ್ದ ಇದೆ? ಯಾವಾಗ್ಲೂ ನಾನೇನ್ ಶಾಪಿಂಗ್ ಮಾಡ್ತಾ ಇರ್ತೀನಾ? ಓ, ಈ ಸಾರಿ ಅದಕ್ಕೂ ದೊಡ್ಡ ಶಾಪಿಂಗ್ ಬಿಲ್ ಇದೆಯೋ? ದೊಡ್ಡದೋ ಚಿಕ್ಕದೋ, ಮೊದ್ಲು ನನ್ ಮಾತ್ ಕೇಳಿ, ನನ್ ತಮ್ಮ ಇದಾನಲ್ಲ. ಎಲ್ಲಿದ್ದಾನೆ? ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಈ ಹಾಸ್ಯ ಮಾಡೋದನ್ ಬಿಡಿಪ್ಪ. ಅಯ್ಯೋ ರಾಮ, ನಿನ್ನ ಮದುವೆ ಆದ್ಮೇಲೆ ನನ್ಗೆ ಹಾಸ್ಯ ಮಾಡಕ್ಕಾಗತ್ತೇನೆ? ಇಲ್ಲಿ ಕೇಳಿ, ನನ್ ಈ ತಮ್ಮ ಸುಮ್ನೆ ಬೇಜವಾಬ್ದಾರಿಯಾಗಿ ಕೂತಿದ್ದಾನೆ. ನಿಮ್ ಸ್ಕೂಲ್ ಬಸ್ ಇದೆಯಲ್ಲ, ಅದನ್ನು ಓಡಿಸೋ ಕೆಲ್ಸ ಕೊಡಿಸ್ಬಾರ್ದ? ಏನು, ಬಸ್ ಡ್ರೈವರ್? ಆಗೋದೇ ಇಲ್ಲ, ಈಗಾಗ್ಲೇ ಆ ಬಸ್ಗೆ ಡ್ರೈವರ್ ಇದ್ದಾನೆ, ಮತ್ತೆ ಅವನ ತೆಗಿಯೋದು ನನ್ ಕೈಲಿಲ್ಲ. ಇಷ್ಟಕ್ಕೂ ಅವನು ಒಳ್ಳೆ ಮನುಷ್ಯ ಇದ್ದಾನೆ, ನಿನ್ ತಮ್ಮಂತರ ಸೋಂಬೇರಿ ಅಲ್ಲ ಅವನು. ಅಯ್ಯೋ ದೇವ್ರೆ, ನಿಮ್ ಹೆಂಡತಿ ಒಂದ್ ಮಾತು ಕೇಳಿದ್ಲು, ಅದನ್ನೂ ನಡೆಸ್ಕೊಡಲ್ವಾ? ನಾನು ಈ ಮನೆಯಲ್ಲಿದ್ದು ಏನ್ ಮಾಡ್ಬೇಕಾಗಿದೆ? ಓ ಮಹಿಳಾ ಮಾಲಿನಿ, ನಾಟಕ ತುಂಬಾ ಚೆನ್ನಾಗ್ ಆಡ್ತೀಯ, ನನಗ್ ಗೊತ್ತಿದೆ, ಸ್ವಲ್ಪ ಸುಮ್ನಿರು. ನನಗ್ ಗೊತ್ತಿಲ್ಲ ನೀವೇನ್ ಮಾಡ್ತೀರಾ ಅಂತ. ನನ್ ತಮ್ಮನ್ನ ಆ ಬಸ್ ಡ್ರೈವರ್ ಆಗಿ ಮಾಡ್ಲೇಬೇಕು ಅಷ್ಟೇ. ಮಾಡ್ಲಿಲ್ಲ ಅಂದ್ರೆ ನೋಡ್ತಾ ಇರಿ, ನೀವ್ ಕುಡಿಯೋ ಹಾಲಲ್ಲಿ ವಿಷ ಬೆರೆಸ್ಬಿಟ್ಟು ನಿಮ್ಮನ್ ಸಾಯಿಸೇ ಬಿಡ್ತೀನಿ. ಅಯ್ಯಯ್ಯಪ್ಪ, ನೀನೇನು ಆತರ ಮಾಡಿದ್ರು ಮಾಡ್ಬಹುದು, ನೀನು ಆತರ ಎಲ್ಲ ಏನು ಮಾಡ್ಬೇಡ, ಸ್ವಲ್ಪ ತಾಳು, ಏನ್ ಮಾಡ್ಬಹುದು ಅಂತ ನೋಡ್ತೀನಿ. ಮಾರನೇ ದಿನ ಸ್ಕೂಲಲ್ಲಿ ಅವನು ತನ್ನ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ. ಏನ್ ಮಾಡೋದು, ಏನ್ ಮಾಡೋದು? ಒಂದ್ ಐಡಿಯಾ. ಅವನು ಅಟೆಂಡರ್ ನ ಕಳಿಸಿ ಬಸ್ ಡ್ರೈವರ್ ಪಾಷಾನ ಕರೆಸ್ದ. ಅವನು ಪಾಷನ್ಗೆ ಹೇಳ್ದ, ಪಾಷಾ ನೋಡಿಲಿ, ನೀನು ತುಂಬಾ ವರ್ಷಗಳಿಂದ ಈ ಬಸ್ ನಡೆಸ್ತಾ ಇದೀಯ, ಆದ್ರೆ ಸರ್ಕಾರ ಈಗ ಹೊಸ ರೂಲ್ಸ್ ಮಾಡಿದೆ, ಯಾರು ಬಸ್ ಅಲ್ಲಿ ಮಕ್ಕಳನ್ನ ತುಂಬಾ ಜಾಸ್ತಿಯಾಗಿ ಕರ್ಕೊಂಡು ಬರ್ತಾರೋ ಅವ್ರ ನೌಕರಿನ ಖಾಯಂ ಮಾಡ್ಬೇಕಂತ. ನೋಡು ಪಾಷಾ ಬೈ, ನೀನು ಇದನ್ನ ಈಗ್ಲೇ ಶುರು ಮಾಡ್ಬೇಕು. ಈಗ ತಾನೇ ಒಬ್ಬ ವ್ಯಕ್ತಿ ಬಂದು ಹೇಳೋದ, ಅವನು ತುಂಬಾ ಮಕ್ಕಳನ್ನ ಕರ್ಕೊಂಡು ಬರ್ತಾನಂತೆ. ಅವನು ವಾಪಸ್ ಅವನ ಗೆಳೆಯನ ಜ್ಯೂಸ್ ಶಾಪಿಗೆ ಬಂದ, ಮುಖ ಮಂಕ್ ಮಾಡ್ಕೊಂಡು ಕೂತಿದ್ದ. ಇವನ ನೋಡಿ ಕಾಶಿ ಕೇಳ್ದ, ಏನಾಯ್ತು, ಯಾಕೆ ಮುಖ ಮಂಕಾಗಿದೆ? ಪಾಷಾ ಅವನಿಗೆ ಪೂರ್ತಿ ವಿಷಯನೂ ಹೇಳ್ದ. ಪೂರ್ತಿ ಮಾತು ಕೇಳ್ದ ಕಾಶಿ ಹೇಳ್ದ, ಅರೆ ಪಾಷಾ, ಮಕ್ಕಳನ್ನ ಸೆಳೆಯೋದು ಬಹಳ ಸುಲಭ ಕಣೋ, ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಏನಾದ್ರೂ ಒಂದು ಮಾಡು. ಆವಾಗ ನೋಡು, ಪಕ್ಕದಲ್ಲಿರೋರು ಲಕ್ಷ ರೂಪಾಯಿ ಕೊಡ್ತೀನಂದ್ರು ಆ ಮಕ್ಕಳು ನಿನ್ ಬಸ್ಸಿಗೆ ಬರ್ತಾರೆ. ಇದನ್ನ ಕೇಳಿಸ್ಕೊಂಡು ಸ್ವಲ್ಪ ಸಮಯದವರೆಗೂ ಪಾಷಾ ಯೋಚನೆ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದಾದ್ಮೇಲೆ ಅವನಿಗೊಂದು ಐಡಿಯಾ ಬಂತು. ಅವನು ಓಡೋಡಿ ಅವನ ಬಸ್ ಹತ್ರಕ್ಕೆ ಹೋದ. ಮತ್ತೆ ಅವನ ಬಸ್ನ ಒಂದು ಪೈನಾಪಲ್ ಆಕಾರವಾಗಿ ಬದಲಾಯಿಸ್ದ. ಹಾ, ಇವಾಗ ಮಕ್ಕಳು ನನ್ನ ಬಸ್ಸಲ್ಲಿ ಕೂತ್ಕೊಳ್ಳೋದಿಕ್ಕಾದ್ರೂ ಸ್ಕೂಲ್ಗೆ ಬರಲೇಬೇಕು. ಇದಾದ್ಮೇಲೆ ಊರಿನವರೆಲ್ರಿಗೂ ಈ ವಿಷಯ ಗೊತ್ತಾಯ್ತು. ಆದ್ರೆ ಈ ಕಡೆ ಸುಂದರಿ ತಮ್ಮ ಮಕ್ಕಳಿಗೆ ಹಣನ ಕೊಡ್ತಾ ಮ್ಯಾನೇಜ್ ಮಾಡ್ತಾ ಮಕ್ಕಳು ತನ್ನ ಬಸ್ಸಿಗೆ ಬರಬೇಕು ಅಂತ ರಾಜಿ ಮಾಡ್ಕೊತಿದ್ದ. ಆದ್ರೆ ಯಾವಾಗ ಮಕ್ಕಳು ಪೈನಾಪಲ್ ಆಕಾರದ ಬಸ್ಸನ್ನ ನೋಡಿದ್ರು ಓಡೋ ಕೂತ್ಕೊಂಡ್ಬಿಟ್ರು. ಈ ಕಾರಣದಿಂದಾಗಿ ಆ ಸ್ಕೂಲಲ್ಲಿ ಅಡ್ಮಿಷನ್ಸ್ ಹೆಚ್ಚಾಯ್ತು, ಪಾಷಾನ ನೌಕರಿನೂ ಖಾಯಂಆಯ್ತು. ಈ ಕಡೆ ಸುಂದರಿ ತಮ್ಮ ಯೋಚಿಸ್ತಿದ್ದ ಲಂಚ ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ. ಅವನ ಕನಸು ಮಣ್ಣಾಗೋಯ್ತು. ಒಂದು ಊರಲ್ಲಿ ತೇಜ ಅನ್ನೋ ಹುಡುಗ ಇದ್ದ. ಅವನೊಬ್ಬ ಸೇಟು ಹತ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ.
ಒಂದಿನ ಒಬ್ಬ ವ್ಯಕ್ತಿ ತೇಜನ್ನ ಭೇಟಿಯಾಗೋದಕ್ಕೆ ಬಂದ. ಮತ್ತೆ ಹೇಳ್ದ, ಕೇಳಲಿಲ್ಲ, ನೀನು 10 ವರ್ಷಗಳಿಂದ ಪಟೇಲ್ ಅವರ ಹತ್ರ ಕೆಲಸ ಮಾಡ್ತಿದ್ಯಲ್ಲ, ಏನಾಯ್ತು? ಬಾರಿ ಚಾಲಾಕಿ ಇದ್ದಂಗಿದ್ದಾನೆ ಹುಡುಗ. ನಾನು ಅವ್ರ ವಕೀಲ ಇದ್ದೀನಿ. ಮನೇಲಿ ಹೆಂಡತಿ ಕಟ್ಟಕೊಂಡು ಕೈಲಾಸಕ್ಕೆ ಹೋಗ್ಬಿಟ್ಟಿದ್ದಾನೆ. ಹೌದಾ? ನಾನೇನ್ ಮಾಡ್ಬೇಕು? ಅವನ್ ಪೂರ್ತಿ ಆಸ್ತಿನ ದೇವಸ್ಥಾನಕ್ಕೆ ದಾನ ಮಾಡ್ಬಿಟ್ಟಿದ್ದಾನೆ. ಮತ್ತೆ ನಿನ್ಗೂ ಕೂಡ ಸ್ವಲ್ಪ ಕೊಡೋದಕ್ಕೆ ಹೇಳಿದ್ದಾರೆ, ತಗೋ. ಬರೀ ನೋಟ್ಗಳಿಂದಾನೆ ತುಂಬಿದ ಸೂಟ್ಕೇಸ್ ಅನ್ನ ತೇಜ ಕೈಲ್ ಮೇಲಿಟ್ಟ. ಮತ್ತೆ ಅವನು ಹೊರಟ. ತೇಜ ಸೂಟ್ಕೇಸ್ ತೆಗೆದು ನೋಡ್ತಾನೆ. ಮತ್ತೆ ಆ ಸೂಟ್ಕೇಸ್ ನೋಟ್ಗಳ ಕಟ್ಟಿನಿಂದ ತುಂಬಿರುತ್ತೆ. ಅರೆ ವಾ, ನಮ್ ಮುಂಚಿನ ಮಾಲೀಕ ದೇವ್ರ ಸಮಾನನೇ ಇದ್ದಾನೆ. ನಾನು ಇವಾಗ್ಲೇ ಈ ಮಾಲೀಕನ ಹತ್ರ ಸಂಬಳ ಸೆಟಲ್ಮೆಂಟ್ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಊರ್ಗೆ ಹೋಗ್ಬಿಡ್ತೀನಿ. ಅರೆ, ಮಾಲೀಕನ ಮಗ ವಿಕ್ಕಿ ಇಲ್ಲಿ ಯಾಕೆ ಬಂದಿದ್ದಾನೆ? ತೇಜ ಆ ಎಲ್ಲಾ ದುಡ್ಡನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಆ ಪ್ಲಾಸ್ಟಿಕ್ ಕವರ್ನ ನೀರಿನ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ಟ. ಇಲ್ಲಿ ವಿಕ್ಕಿ ತೇಜ ಆ ರೀತಿ ದುಡ್ಡು ಹಾಕೋದನ್ನ ನೋಡ್ಬಿಟ್ಟ. ಮತ್ತೆ ತೇಜ ಅಲ್ಲಿಂದ ಹೋದಾದ್ಮೇಲೆ ವಿಕ್ಕಿ ಆ ಟ್ಯಾಂಕ್ ಹತ್ರಕ್ಕೆ ಬಂದ. ಮತ್ತೆ ನೀರಲ್ಲಿ ಹಾಕಿದ ಅಷ್ಟು ದುಡ್ಡನ್ನ ತಗೊಂಡ. ಏ ವಿಕ್ಕಿ, ತಲಹರಟೆ, ಈ ಪಡ್ಡೆ ಸ್ನೇಹಿತರ ಜೊತೆ ಎಲ್ ಓಡಾಡ್ತಾ ಇದ್ಯಾ? ಮೇಲ್ ಬಾ, ಊಟ ಬಡಿಸಿದೀನಿ. ಅರೆ ಅಮ್ಮ, ನೋಡಿಲ್ಲಿ ನಾನೇನ್ ತಗೊಂಡ್ ಬಂದಿದ್ದೀನಿ ಅಂತ. ಇದೆಲ್ಲಿಂದ ತಂದಿದ್ಯಾ? ಅರೆ ಅಮ್ಮ, ನೀನು ಮಾವಿನ ಹಣ್ಣು ತಿನ್ನು, ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ಆಮೇಲೆ ನಾನು ಎಲ್ಲ ಹೇಳ್ತೀನಿ. ಆ ದಿನ ಸಂಜೆ ತೇಜ ಅವರು ಮಾಲಕಿನ ಭೇಟಿ ಆಗೋದಕ್ಕೆ ಬಂದ. ಏ ಹಾಳಾದೋನೆ, ಎಲ್ಲಿ ಹಾಳಾಗಿ ಹೋಗಿದ್ದೆ? ನಿನ್ನೆ ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ? ಅಮ್ಮವ್ರೆ, ನನ್ ಸೆಟಲ್ಮೆಂಟ್ ಮಾಡ್ಬಿಡಿ. ಏನು, ಏನ್ ಸೆಟಲ್ಮೆಂಟ್ ಮಾಡ್ಬೇಕು? ಅಯ್ಯೋ, ನನ್ ಸಂಬಳನ ಸೆಟಲ್ಮೆಂಟ್ ಮಾಡಿ, ಮತ್ತೆ ನೀನ್ ಕೇಳಿ? ತಲೆಗೆ ಹೋಗಲ್ವಾ ಒಂದ್ಸರಿ ಹೇಳಿದ್ರೆ? ಇಷ್ಟೊಂದ್ ಧೈರ್ಯನ? ಕೆಲ್ಸ ಕೊಟ್ ನನ್ ಹತ್ರಾನೆ ಹೀಗ್ ಮಾತಾಡ್ತೀಯ? ಸರಿ ಅಮ್ಮ ಅವ್ರೆ, ಕ್ಷಮಿಸ್ಬಿಡಿ, ಈ ಸಾರಿ ಸ್ವಲ್ಪ ದುಡ್ಡಿದ್ರೆ ಕೊಡಿ. ಹಾ, ಯಾವ ದುಡ್ಡು? ನೀನೇನ್ ನಂಗೆ ನೋಟಿಸ್ ಕೊಟ್ಟಿದ್ಯಾ ಕೆಲ್ಸ ಬಿಡ್ತೀನಿ ಅಂತ? ನಾಳೆ ಹೋಗೋನು, ಇವತ್ತೇ ಹೊರಡು. ಸರಿ ಅಮ್ಮವ್ರೆ, ನಾಳೆ ಬರ್ತೀನಿ, ದೊಡ್ಡ ನೋಟಿಸ್ ಕೊಡ್ತೀನಿ, ಇವಾಗ ಹೋಗ್ತಾ ಇದ್ದೀನಿ. ಯಾವ ಡೆಸ್ಕಿಗೆ ನಾನು ಹೋಗ್ಲಿ ಹೋಗ್ಲಿ, ಯಾವ ಹೋಟೆಲ್ ನಾನು ತಿನ್ಲಿ ತಿನ್ಲಿ? ಇಲ್ಲಿದೆ, ತಗೊಳ್ಳಿ ಸರ್. ಅಯ್ಯೋ, ನಾನು ನಿಮಗೆ ಕೂಲ್ ಡ್ರಿಂಕ್ಸ್ ಹೇಳ್ದೆ, ಅದನ್ನ ಯಾವಾಗ ತಗೊಂಡ್ಬರ್ತೀಯ? ಕೂಲ್ ಡ್ರಿಂಕ್ಸ್ ಯಾವಾಗ ಹೇಳಿದ್ರಿ ಸರ್? ಅರೆ, ಇವಾಗ ಹೇಳ್ತಾ ಇದ್ದೀರಲ್ಲ, ಅವಾಗ ತಗೊಂಡ್ ಬಾ. ಅಮ್ಮ, ಅಮ್ಮ, ಎಲ್ಲಿದ್ಯಾ ನೀನು? ನಾ ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅಯ್ಯೋ, ತೇಜ ಬಂದಿದ್ನಾ? ಅವನೇನಾದ್ರೂ ಕೇಳದ್ನಾ? ಈ ತೇಜ ತೇಜ ಏನು, ಈ ತೇಜ ತೇಜ? ಅಯ್ಯೋ, ಏನಮ್ಮ ನೀನು, ಸರಿಯಾಗಿ ಮಾತಾಡ ಫಸ್ಟು. ಹಾ ಹಾ, ಬಂದಿದ್ದ, ದುಡ್ಡು ಕೇಳ್ತಾ ಇದ್ದಾನೆ. ನಾನ್ ಯಾಕೆ ದುಡ್ಡು ಕೊಡ್ಲೆ, ಚೆನ್ನಾಗಿ ಬೈದ್ ಕಳಿಸ್ದೆ. ಅಯ್ಯೋ, ಸರಿಯಾಗಿ ಮಾಡಿದ್ಯಮ್ಮ ನೀನು, ತೇಜನ್ಗೆ ಯಾವ ದುಡ್ಡಿನ ಬೆಲೆ ಗೊತ್ತಿಲ್ಲ. ಅರೆ, ಈ ದುಡ್ಡು ಹೇಗ್ ತಾನೇ ಸಿಗುತ್ತೆ? ನಾ ಅದನ್ನ ಎಲ್ ಬಚ್ಚಿಟ್ಟಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಿ? ಅದೇ ನಮ್ ನೀರಿನ ಟ್ಯಾಂಕ್ ಇದೆಯಲ್ಲ, ಅಲ್ಲೇ ಬಚ್ಚಿಟ್ಟಿದ್ದೀನಿ. ಓ ಶಿಟ್ ಮಾಮ್, ಎಂತ ಕೆಲ್ಸ ಮಾಡಿದೆ ನೀನು? ತೇಜ ಅಲ್ಲೇ ದುಡ್ಡು ಹಾಕಿದ್ದ, ನಾನು ಅಲ್ಲಿಂದಾನೇ ತಗೊಂಡ್ ಬಂದಿದ್ದೆ. ಏನು, ಎಲ್ಲಾ ಹೋಯ್ತು? ಈ ತರದ ಮತ್ತಷ್ಟು ಮನರಂಜನೆಯ ಕಥೆಗಳೊಂದಿಗೆ ಮತ್ತೆ ಸಿಗೋಣ.